ಮನಸ್ಸಿಗೆ ತುಂಬ ಬೇಜಾರು ಫ್ರೆಂಡ್ಸ್, ಏನು ಮಾಡೋಕ್ಕೂ ಗೊತ್ತಾಗಲ್ಲ. ಇಲ್ಲಿ ಬರ್ರಿ, ನಮ್ಮ ಅನಿಮಲ್ ಇದ್ದಂಗೆ ಆತ. ಆ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ವರಿಗೆ ಗುಡ್ ಮಾರ್ನಿಂಗ್. ಜಸ್ಟ್ ಹೇಗಿದ್ದೀನಿ, ಜಲಕ್ಕೆ ಮೈಯಾಗಿನೂ ಇಲ್ಲ. ಈ ಒಂದು ಇವಾಗ 3-4-5 ದಿನ ಆಯಿತು. 11:00 10:00 10:30 11:00 ಈ ಒಂದು ಕನ್ನಡ ಬ್ಲಾಗ್ ವಿಡಿಯೋ ಮಾಡ್ತಿದ್ದೆ. ಇವಾಗ ಟೈಮ್ ಸಿಕ್ಕ, ಈ ಜಸ್ಟ್ ಇವಾಗ ಜೊತೆಗೆ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಮಾಡಬೇಕಂದ್ರೆ ಇವಾಗ ವರ್ಮಂದು ಮಾಡ್ತೀನಿ. ಈ ಟೈಮ್ ಎಷ್ಟಿಗೆ 9:00 ಕರೆಕ್ಟ್, 9:00 ಇದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಹಂಗಿದ್ರೆ ಆರಾಮಿದ್ರೆ ಚೆನ್ನಾಗಿದ್ರಿ. ಇಷ್ಟೇ ಈ ವಿಡಿಯೋ, ಯಾಕಂದರೆ ಇವತ್ತು ಜಿದ್ದೆ ಇದ್ದಿದ್ದಿಲ್ಲ, ಅದಕ್ಕೆ ಗುಡ್ ಮಾರ್ನಿಂಗ್ ಅನ್ಕೊಂಡಾಗ ಈ ವಿಡಿಯೋ ಮಾಡೀನಿ. ಮತ್ತು ನೆಕ್ಸ್ಟ್ ಏನೇಳಿ ಸಿಗ್ತೀನಿ. ನಾನೊಂದು ಜಲಕ್ಕಿಲ್ಲ, ಮೈ ಇಲ್ಲ, ಏನಿಲ್ಲ ನೋಡಿ, ಕಣ್ಣ ಪಿಚ್ ಎಲ್ಲ ಹಂಗೆ ಇದೆ ಫ್ರೆಂಡ್ಸ್. ಈಗ ಓದ್ತೀನಿ, ಜಲಕ ಬಿಲಕ ಮಾಡಿ ನೀ ಕನ್ನಡ ಫ್ಲೋ ವಿಡಿಯೋ ಫ್ರೆಂಡ್ಸ್. ಎಲ್ಲರೂ ಗುಡ್ ಮಾರ್ನಿಂಗ್, ಎಲ್ಲರೂ ಆರಾಮದಲ್ಲಿ ಚೆನ್ನಾಗಿದ್ದೀರಿ. ಓಕೆ, ಮತ್ತೆ ಸಿಗ್ತೀನಿ. ಹಾಂ ಫ್ರೆಂಡ್ಸ್, ಈಗ ಎಟ್ಟಿಗೆ ಟೈಮ 11:20 ಟೈಮ. ನಾನು ಮುಂಜಾನೆ ಎದ್ದ, ಜಾಲಕ ಮೈ ಎಲ್ಲ ಇತ್ತು. ಮತ್ತು ಎಟ್ಟಕ್ಕೆ 9:00 9:00 ಅದು ಒಂದು ವಿಡಿಯೋ ಮಾಡಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ಅಂತ ಒಂದು ವಿಡಿಯೋ ಮಾಡಿದ್ದಾರೆ. ಅದು ವಿಡಿಯೋ 9:00 ಇದು 11:20. ಆ ತಾಸು ಏನೇನು ಮಾಡಿದೆ ಅಂದ್ರೆ, ನಾನು ಜಾಲಕ ಮೈ ಎಲ್ಲ ಅದು ಮಾಡೋಕ್ಕೆ, ಬಾತ್ರೂಮ ಮತ್ತು ಮೋರ್ ಚಾರ್ಜಿಂಗ್ ಇರ್ತದೆ ಎಲ್ಲ ಅದು ಮಾಡೋಕ್ಕೆ. ಈಗ ರಾತ್ರಿನ ನಿಮ್ಗೆ ಹೇಳಿ ಅಡ್ವಾನ್ಸೇ, ರಾತ್ರಿನ ವಿಡಿಯೋಗಳು ಅಪ್ಲೋಡ್ ಮಾಡಿ ರಾತ್ರಿ ಚಾರ್ಜಿಂಗ್ ಇರಲ್ಲ, ಬಕ್ಕೋಕ್ಕೆ 3:00 ಬಕ್ಕೋತೀನಿ. ಅಲ್ಲಿ ತನಕ 3 ಚಾರ್ಜಿಂಗ್ ಇರಲ್ಲ, ಮುಂಜಿ ಅದು ನೋಡ್ತೀನಿ 30% ಇರ್ತದೆ. ಅದಕ್ಕೆ ಅಷ್ಟರವರೆಗೆ ಒಂದು ಅತ್ತೆ ಚಿಕ್ಕ ಒಂದು ವಿಡಿಯೋ ಮಾಡಿದ್ದೆ. ಆ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂತ ಅದು ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಮುಂಜಾನೆ ಜಾಲಕ್ಕೆ ಮೈ ಎಲ್ಲ ಆಯಿತು, ಸ್ವಲ್ಪ ಹಂಗೆ ಚಾರ್ಜಿಗೆ ಹಚ್ಚಿದೆ, ಒಂದು ಸ್ವಲ್ಪ 2 ತಾಸು ರೇಸ್ ಮಾಡ್ದೆ. ಅದಕ್ಕೆ ಈ ಒಂದು ಈ 3 ಚಾರ್ಜ್ ಫುಲ್ ಆಯಿತು, ಚಾರ್ಜ್ ಫುಲ್ ಆಯಿತು. ಈ ನಿಮ್ಮ ಜೊತೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಈಗ ಓದ್ತೀನಿ, ಹೊಸಗೆ ನನಗೆ ತುಂಬ ಹೊಸಗೆ ಟೈಮ್ ಬುಕ್ಕು, ಈಗ 11:00 ಆಗುತ್ತೆ ಟೈಮ್. ನಮ್ಮ ಮಮ್ಮಿ ಇವತ್ತು ಹೋಗಿ ಕಡಿಸಿ, ಇವತ್ತು ಅಡುಗೆ ಮಾಡ್ರೆ ಮತ್ತು ನಿಮಗೆ ಕರ್ಡ ಬಲ್ಲೋ ವಿಡಿಯೋ ಏನೇನು ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಜಸ್ಟ್ ಈಗ ಊಟ ಮಾಡ್ದೆ, ಊಟ ಮಾಡಿ ಹೊರ ಬಂದೆ, ಕಣ್ಣೀರು ನೋಡಿಟ್ಟು ಮದ ಮೈಗೆ ಸ್ವಲ್ಪ ಬದಿನಕೊನಿಗೆ ಮಾಡ್ರು ಬುಕ್ಕು ಜಾಸ್ತಿ ಕಾರ್ ಇತ್ತು. ಕಾರ್ ತಿನ್ನೋಣ, ನನಗೆ ಕಣ್ಣೀರು ಬುಕ್ಕು ಬಿಡ್ತವೆ, ಕಣ್ಣೀರು ಬುಕ್ಕು ಜಾಸ್ತಿ ಬಿಡ್ತವೆ ಕಾರ್ ತಿನ್ನೋಣ. ಜಸ್ಟ್ ಈಗ ಊಟ ಮಾಡ್ದೆ, ಊಟ ಮಾಡಿ ಸ್ವಲ್ಪ ಮಲ್ಕೋತೀನಿ ಒಂದು 1/2 ತಾಸು. ನಿಮ್ಗೆ ಒಂದು ಯಾವಾಗಲೂ ನಾ ಹೇಳಿಲ್ಲ ಯೂಟ್ಯೂಬ್ನಲ್ಲಿ, ರಾತ್ರಿ ನಾನು ನಿದ್ದೆ ಮಾಡೋಣ. ಈ ಸತ ಏನೋ ಒಂದು ವಿಡಿಯೋ ಮಾಡ್ತೀನಲ್ಲ, ರಾತ್ರಿ ಎಡಿಟ್ ಮಾಡೋಕೆ ಕೂತಾರತ್ತ, ಎಡಿಟ್ ಮಾಡೋಕೆ ಕೂತಾರತ್ತ. ಮತ್ತು ಎಡಿಟ್ ಮಾಡೋದು, ಟೈಟಲ್ ಹಾಕೋದು, ಕೀಬೋರ್ಡ್ ಹಾಕೋದು, ಮತ್ತು ಯೂಟ್ಯೂಬರ್ ಅಪ್ಲೋಡ್ ಮಾಡೋದು, ಮತ್ತೆಲ್ಲ ಇದು ಮಾಡೋಕ್ಕಾಗುತ್ತೆ. ತಾರೆ 3-4 ಆತ ನಿಮ್ಮ ಬಕ್ಕೋಕೆ, ಅದಕ್ಕೆ ಬುಕ್ಕು ಹಾಕೋರಿ ಸ್ವಲ್ಪ ಬುಕ್ಕು ಇದೋಗ್ಯ ನನಗೆ. ಹೋಗಿ ಒಂದು 6 ತಾಸು ನೀನು 1 ತಾಸು 1.5 ತಾಸು ಮುಕ್ಕೋತೀನಿ. ಮತ್ತೆ ಮುಕ್ಕೊಂಡು ಮತ್ತೆ ನಿಮ್ಗೆ ಕನ್ನಡ ಬ್ಲೂ ಬಿರಿಯಾನಿ ಸಿಗ್ತೀನಿ ಫ್ರೆಂಡ್ಸ್. ನಾನು ನಿಮಗೆ ಅವ್ರ ಮಾತು ಕೊಟ್ಟು ಮುಗೀತು. ನಾನು ಯಾವಾಗಲೂ ಏನೇನು ಮಾಡ್ತೀನಿ, ಏನೇನಿಲ್ಲ, ಈಗೇನು ಮಾಡ್ತೀನಿ, ಮುಂಚೆನೇ ಮಾಡ್ತೀನಿ, ಮಧ್ಯಾಹ್ನ ಏನು ಮಾಡ್ತೀನಿ, ಎಲ್ಲ ಪ್ರತಿ ಒಂದೊಂದು ಕಟ್ ವಿಡಿಯೋ ಮಾಡಿ ನೀವು ಯೂಟ್ಯೂಬ್ ಮನೇಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ, ಚೆನ್ನಾಗಿದ್ದೀರಿ? ನಿಮ್ಮದು ಊಟ ಆಗಿದೆ ಫ್ರೆಂಡ್ಸ್? ಮುಂಜಾನೆ ಊಟ 1/2 ಮುಂಜಾನೆ ಊಟ, ನಮ್ಮದು ಮುಂಜಾನೆ ಏನೂ ಇಲ್ಲ, 1/2 ಮುಂಜಾನೆ ಊಟ ಐತೆ. ಈಗ ಪೂರ್ಣ ಮುಂಜಾನೆ ಹೋಗಡೆ 7-6 ನಾಷ್ಟ ಮಾತ್ರ, ಇದು 1/2 ಮುಂಜಾನೆ. 11:00 ಊಟ ಮಾಡೀನಿ, 11:00 4-2 ಮನುಷ್ಯ 3:45 11:00 4-2 ಮನುಷ್ಯಾಗಿತ್ತು, 12:00 ಅವಾಗ ಊಟ ಮಾಡೀನಿ. ಈಗ ನಾನು ಜಸ್ಟ್ ಊಟ ಮಾಡಿ ಹೊರಗೆ ಬಂದೀನಿ, ಈ ನಿಮಗೆ ವಿಡಿಯೋ ಮಾಡ್ತೀನಿ ಮೀನ್ಸ್. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ ಆ ಫ್ರೆಂಡ್ಸ್, ಎಲ್ಲರೂ ಈ ವಿಡಿಯೋ ನೋಡಿ, ಎಲ್ಲರಿಗೂ ಶುಭ ಸಂಜೆ. ಇವಾಗ ಟೈಮ್ ಇಷ್ಟೇ 4:09 ಟೈಮ, ಈಗ ಒಂದು ಸಂಜೆಗೆ ಈ ಒಂದು ವಿಡಿಯೋ ಮಾಡ್ತೀನಿ. ಪ್ರತಿಯೊಂದು ಸಲ ಏನು ಮಾಡ್ತೀನಿ, ಒಂದಕ್ಕೊಂದು, ಎರಡಕ್ಕೊಂದು, 1:00 1:30 2:00 3:00 ಸಲ ಬರೋಕೆ,
ಇಷ್ಟಿಷ್ಟು ಟೈಮ್ ಟೈಮ್ಗೊಂದು ಅರ್ಧ ಅರ್ಧ ವೀಡಿಯೋ ಮಾತಿದ್ದೆ. ಇವಾಗ ಏನೂ ವೀಡಿಯೋ ಮಾಡಿಲ್ಲ. ಬಾರಕ್ಕೆ ಹೋಗಿ ಮನೆಗೆ ಅಲ್ಲಿ ತನಕ ಒಂದು ವೀಡಿಯೋ ಮಾಡಿದ. ಈಗ ಒಂದು ಟೈಮ್ ಸಿಕ್ಕಿ ನಿಮ್ಮ ಜೊತೆ ವೀಡಿಯೋ ತೋರಿಸ್ಕಾದಾಗ ಕನ್ನಡ ಬಿಡೋ ವೀಡಿಯೋ ಮಾಡತ್ತೀನಿ. ಯಾಕೆಲೆ ಸಂತದ ಮನೆಗೆ ನಮ್ಮ ಹೋಗಿದ್ದು ಅರ್ಕಾರ ನಮ್ಮ ಮಾಡಾಗಿಲ್ಲ. ಯಾಕಡೆ ಈ ಥರ ಮಾತಾಡೋಣ ಅವ್ರು ಬೇತಾರೆ. ಏನು ಮಾತದ ವರ್ಷ ವೀಡಿಯೋ ಚೆನ್ನಾಗಿ ಅನಿಸ್ತಾ ನನಗೆ ತೆಗೆ ಮಾಡಬಾರತ್ತ. ಯಾಕಡೆ ಯಾರು ಅವರು ಫ್ರೆಂಡ್ಸ್ ಅವ್ರಿಗೆ ಗೊತ್ತ ಹಿಂದೆ ನಾನು ಇಂಟ್ಯೂಚ್ ಏನೇನು ಗಳಿಸ್ತಾರೆ, ಇಷ್ಟೆಷ್ಟು ಇಂಟ್ಯೂಬ್ದನ್ನು ಪೇಮೆಂಟ್ ಕಾರ್ ತೊಗೊಂಡ, ಇಂಟ್ಯೂಬ್ದನ್ನು ಮನಿ ಕಟ್ಟಿರ, ಇಂಟ್ಯೂಬ್ದನ್ನ ಏನೇನು ಗಳಿಸ್ಯಾರ. ಅದಕ್ಕೆ ನಮ್ಮವ್ ಬೆಳೆತ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಈಗ ನಮ್ಮವ್ ಇಲ್ಲ, ಹೊರಗೋಗಿಲ್ಲ. ಅದಕ್ಕೆ ಒಂದು ವೀಡಿಯೋ ಮಾಡ್ತೀನಿ. ಈಗ ನಾ ಅಷ್ಟು ಏನೂ ಮಾತಾಡಲ್ಲ, ಯಾಕೆ ಇವತ್ತು ಬಡಿಸಿ ತುಂಬ ಬೇಜಾರಾಗಿ ನನಗೆ. ಯಾಕೆ ನಾನು ಯೂಟ್ಯೂಬ್ ಒಳಗೆ 3 ಸಲ ಕಾಪಿ ರೇಟ್ ಸಿಕ್ಕೆ ನನಗೆ, 3 ಸಲ ಕಾಪಿ ಸ್ಟ್ರೈಕ್ ಸಿಕ್ಕೆ ನನಗೆ ಯೂಟ್ಯೂಬ್ ಬಗ್ಗೆ. ನೀನು ಏನು ಒಂದು ಶರ್ಟ್ ವೀಡಿಯೋ ಏನು ನಾ ಯಾರು ಕಾಪಿ ಮಾಡಿ ನಾನು ಮಾಡಿಲ್ಲ. ಅದು ಹೆಂಗೆ ಬತ್ತು ಹೆಂಗಿಲ್ಲ ಗೊತ್ತಿಲ್ಲ ನನಗೆ. ಅದಕ್ಕೆ ಸ್ಟ್ರೈಕನ್ನು ಕಾಪಿ ರೇಟ್ ಬಂತು ನನಗೆ, ಮನಸ್ಸಿಗೆ ಬೇಜಾರಾಗಿ ನನಗೆ. ಇಷ್ಟು ನಾನು ದುಃಖ. ಈಗ ನಿನ್ನೆ ನಾನು ಯೂಟ್ಯೂಬ್ ಅವ್ರ ಜೊತೆ ಜಿಮೇಲ್ ಒಳಗೆ ಮಾತಾಡೀನಿ. ಅವರಂದರು ಈಗ 3ನೇ ಸಲ ಕಾಪಿ ರೇಟ್ ಬರ್ತದೆ ನಿಮ್ಮ ಚಾನಲ್ ಡೈರೆಕ್ಟ್ ಬ್ಯಾನ್ ಆಗುತ್ತೆ, ಡೈರೆಕ್ಟ್ ಡಿಲೀಟೇ ಮಾಡಿಬಿಡ್ತಾರೆ. ನಿನಗೆ 2 ಸಲ ಬಂದ ಕಾಪಿ ರೇಟ್, ಈಗ ಬತ್ತು ಒಂದು ಕಾಪಿ ರೇಟ್ ಬಂದ. ಯಾಕೂ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಸಿಗ್ತದ ಇಲ್ಲ ಡಿಲೀಟ್ ಆಗೋದು, ಟೈಮ್ ಬಂದದ ಹೋಗ್ಬಿಟ್ಟು ಬಂದದ ಗೊತ್ತಿಲ್ಲ, ಹೆಂಗೆ ಬಂದು ಗೊತ್ತಿಲ್ಲ. ಯಾವ ಫ್ರೆಂಡ್ಸ್ ಯಾಕಡೆ ಒಂದು ಮಾತಿನ ಮುನ್ನ ಇಲ್ಲಿ ಏನೇನೋ ಆಗುದಿತ್ತ ಆಗ್ತ ನನ್ನ ಕೈಗಿಡಿಲ್ಲ. ಬಟ್ ಏನು ಮಾಡೋಕೆ ಹೇಳಿ, ನಾನು ಯೂಟ್ಯೂಬ್ದನ್ನು ಏನು ಕಲಿಸ್ಬೇಕು, ಏನು ಒಂದು ಇದು ಮಾಡಬೇಕು ಅಂದ್ಬಿಟ್ಟು ತುಂಬ ಆಸೆ ಇತ್ತು. ಬಟ್ ಈ ಥರ ಯೂಟ್ಯೂಬ್ ಒಳಗೆ ನನಗೆ ಏನೇನು ಪ್ರಾಬ್ಲಮ್ ಬರುತ್ತೆ, ಹಿಂದಿ ಥರ ಸಮಸ್ಯೆ ಬರುತ್ತದೆ. ಬತ್ ಆಮೇಲೆ ಏನಾತ ಅಲ್ಲಿ ಏನು ಬರ್ತದೆ ಅಲ್ಲಿ ಏನಾಗುತ್ತೆ ಆಗಲಿ ನೋಡೋ ಫ್ರೆಂಡ್ಸ್. ಆ ಥರ ಮಾಡಲ್ಲ ಬರಲಿ, ಏನೇನಾಗುತ್ತೆ ಅಲ್ಲಿ ಏನೇನು ಬರ್ತದೆ ಬರಲಿ ಏನೇನಾತ ಅಲ್ಲಿ ಅದನ್ನು ಎಂದೂ ಮನಸ್ಸಿಗೆ ಬೇಜಾರು ಮಾಡ್ಕೊಲ್ಲ. ಏರುತ್ತಾನ ಚಂದಿದೆ ಹೋಗೋದು ಮಾಲ ಹೌದಲ್ಲ. ಎಷ್ಟೆಷ್ಟು ಹೋಗತ್ತಾರಂದ ಇದು ಒಂದು ಯೂಟ್ಯೂಬ್ ಚಾನಲ್ ಹಾಕಿಲ್ಲ ಕೈಲಿ ಆಗುತ್ತೆ ಮನಸ್ಸಿಗೆ ಬೇಜಾರತ್ತೆ. ಪೇಲ ಒಂದು ಯೂಟ್ಯೂಬ್ ಚಾನಲ್ ಒಂದು ಬ್ಯಾನ್ ಆಗುತ್ತು, ಡಿಲೈಟ್ ಆಯಿತು ನಂದು. ಅದಕ್ಕೆ ಎಷ್ಟು ಸಬ್ಸ್ಕ್ರೈಬ್ ಆಗಿತ್ತು, 5,000 ಸಬ್ಸ್ಕ್ರೈಬ್ ಆಗಿತ್ತು ನಂದು. 5,000 ಸಬ್ಸ್ಕ್ರೈಬ ಬ್ಯಾನ್ ಮಾಡಿದ್ರು. ಇದು 6,000 ಮೇಲ 356 ಸಬ್ಸ್ಕ್ರೈಬ್ ಅದು. ಈಗ ಈ 10,000 ಸಬ್ಸ್ಕ್ರೈಬ್ 10K ಅದಕ್ಕೆ ನಾ 400 ಬೇಕು, 4,000. ಹಾಂ, 10K ಆಗಕ್ಕೆ 4,000 ಸಬ್ಸ್ಕ್ರೈಬ್ ಬೇಕು. ಹಾಂ ಫ್ರೆಂಡ್ಸ್, ನೋಡೋಣ ಫ್ರೆಂಡ್ಸ್ ಎಲ್ಲಿ ಬರ್ತಾ ಬರ್ತದೆ ನೋಡೋಣ. ಈಗ ಹೋಗ್ತೀನಿ ಮನೆಗೆ, ಇಲ್ಲಿಗೆ ಕನ್ನಡ ಬ್ಲಾಗ್ ವೀಡಿಯೋ ಮಾಡೋದು ಕ್ಯಾನ್ಸಲ್ ಮಾಡ್ತೀನಿ. ಈಗ ಹಂಗೆ ಕ್ಯಾನ್ಸಲ್ ಅನ್ನೋದು ತಪ್ಪಕ್ಕೆ ಬರೀ ನಾನು ಅದನ್ನು ಈಗ ಶೂಟ್ ಮಾಡೋದು ಬಿಟ್ಬಿಡ್ತೀನಿ. ಯಾವಾಗ ಒಂದೊಂದು ಮಾಡ್ತೀನಿ, ಈಗ ಕನ್ನಡ ಬ್ಲಾಗ್ ಬಿಡೋಣ ಹಂಗೆ ಮಾಡ್ಕೋತ ಬರ್ತೀನಿ. ಯಾಕೆಂದರೆ ಹೀಗೆ ಇಷ್ಟೇ ನನ್ನ ಮಾತಂದು ನಿಮ್ಮ ಜೊತೆ ಕನ್ನಡ ಬ್ಲಾಗ್ ವೀಡಿಯೋನಲ್ಲಿ. ಈಗ ಮನಗೋಗಿ ಸ್ವಲ್ಪ ಮುಗೋತು ಮನಸ್ಸಿ ಮುಗು ಬೇಜಾರಾಗೆ. ಫ್ರೆಂಡ್ಸ್, ಇಷ್ಟೇ ನಂದು ಕನ್ನಡ ಬ್ಲಾಗ್ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮನಸ್ಸಿ ತುಂಬ ಬೇಜಾರು ಫ್ರೆಂಡ್ಸ್, ಏನು ಮಾಡೋಕ್ಕೂ ಗೊತ್ತಾಗಲ್ಲ. ಇಲ್ಲಿ ಬರ ನಮ್ಮ ಹೆಣ್ಣು ಇದ್ದಂಗೆ ಆತ. ಈಗ ಹೋಗ್ತೀನಿ, ಸ್ವಲ್ಪ ಮುಗೋತೀನಿ, ಮತ್ತೆ ನಿಮ್ಗೆ ಸಿಗ್ತೀನಿ. ಫ್ರೆಂಡ್ಸ್, ಎಲ್ಲವರು ಹೆಂಗಿದ್ದೀರಿ, ಚೆನ್ನಾಗಿದ್ದೀರಿ, ಆರಾಮಿದ್ದೀರಿ? ಶುಭ ಸಂಜೆ. ಕಾಫಿ ಟೀ ಚಾ ಎಲ್ಲ ಆಯಿತು ಫ್ರೆಂಡ್ಸ್? ಎಲ್ಲ ನಮ್ಮ ಮಂದಿ ಮಕ್ಕಳು ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಅಕ್ಕ ತಂಗಿ ಎಷ್ಟು ಎದ್ದು ಕುಟುಂಬ ಎಷ್ಟು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅಷ್ಟು ಎಲ್ಲರೂ ಚೆನ್ನಾಗಿದ್ದೀರಿ ಫ್ರೆಂಡ್ಸ್. ಓಕೆ, ಮತ್ತೆ ನಿಮ್ಮ ನಾಳೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನಿಮ್ಗೆ ನಾಳೆ ಸಿಗ್ತೀನಿ. ಇಲ್ಲಿಗೆ ಕನ್ನಡ ಬ್ಲಾಗ್ ವೀಡಿಯೋ ಮುಗಿತು, ಮತ್ತೆ ನಿಮ್ಗೆ ನಾಳೆ ಸಿಗ್ತೀನಿ. ಓಕೆ, ಈ ವಿಡಿಯೋ ಇಷ್ಟಿಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ಫುಲ್ ನೋಡಿ, ಅರ್ಧ ಬಿರ್ಧ ಮಾಡಬೇಡಿ. ನೀವು ಎಷ್ಟು ವಿಡಿಯೋಗಳು ನೋಡ್ತೀರ ಅಷ್ಟು ವ್ಯೂಸ್ ನನಗೆ ಬರ್ತದೆ. ಆ ಥರ ವಿಡಿಯೋಗಳು ನೋಡಿ, ಅರ್ಧ ಬಿರ್ಧ ಮಾಡಬೇಡಿ ಫ್ರೆಂಡ್ಸ್, ಶೇರ್ ಮಾಡಂಗೆ. ಓಕೆ.